ಸ್ವಾಮಿ ಅಂತ ಅಂದ್ಬಿಟ್ಟು ಕರೆ ಮಾಡಿದ್ದಾರೆ. ನಮಸ್ಕಾರ ಮುನ್ಸ್ವಾಮಿ ಅವರೇ. ಸರ್ ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ ಮುನ್ಸ್ವಾಮಿ ಅವರೇ, ಹೇಳಿ ತಮ್ಮ ಸಮಸ್ಯೆ ಏನು ಹೇಳಿ. ಮತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಮಾಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಫುಲ್ ಕಡಿಮೆ ಮಾಡಿದ್ದೀನಿ ಸರ್. ಈಚೆ ಬಂದು ಮಾತಾಡಿ, ಈಚೆ ಬಂದ್ಬಿಡಿ, ಆ ರೂಮಿಂದ ಹೊರಗಡೆ ಬನ್ನಿ, ಅದು ಯಾಕೋ ಆಗುತ್ತಲ್ದೆ ಇದ್ರೆ. ಸರಿ ಸರ್, ಸರಿ ಸರ್, ಇಲ್ಲ ಫುಲ್ ಕಡಿಮೆ ಮಾಡಿ ಬನ್ನಿ. ಹಾ ಹೇಳಿ ಸರ್. ನನಗೆ ಶಿಶ್ನದಲ್ಲಿ ಕೊನೆ ಭಾಗದಲ್ಲಿ ಒಂಥರ ಇದು ಬಿಳಿ ಇದಾಗುತ್ತೆ ಸರ್. ಹಾ ಹಾ, ಒಂಥರ ನವೆ ಆದಂಗೆ ಆಗುತ್ತೆ, ಮೊಸರು ಮೊಸರು ವೈಟ್ ವೈಟ್ ಇದಾಗುತ್ತೆ. ಲಿಂಗಮಣಿ ಮೇಲ? ಹೌದು ಸರ್. ಹಾ ಹಾ ಹಾ, ನಾನು ಡೈಲಿ ಸ್ನಾನ ಮಾಡುವುದು ಬೆಳಗಿನ ಜಾವ ಎದ್ದು ಅದನ್ನ, ನನ್ನ ಸ್ನಾನಕ್ಕಿಂತ ಹೆಚ್ಚಾಗಿ ಅದನ್ನೇ ಕ್ಲೀನ್ ಮಾಡ್ತಿದ್ದೆ. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಬಿಡಿ, ಈಗ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಖಂಡಿತ ಮುನ್ಸಮರ್ ಹೇಳಿ, ಮುಂದುವರಿಸಿ. ಅದನ್ನ ಕ್ಲೀನ್ ಮಾಡಲ ಅಂದ್ರೆ ನವೆ ಇರಕ್ಕಾಗಲ್ಲ ಸರ್. ಅದಕ್ಕೆ ಕ್ಯಾಂಡಿಡ್ ಬಿ ಅಂತ ಹೇಳಿ ತಮ್ಮಂತ ಡಾಕ್ಟರ್ ಹೇಳಿದ್ರು, ಅದನ್ನ ಹಚ್ಚಿದ್ರೆ ಸ್ವಲ್ಪ ಆಗಿರ್ತದೆ ಸರ್. ಇಲ್ಲ ಅಂದ್ರೆ ಹೆಂಗತ್ತೆ, ಅದನ್ನ ಹಿಂದ್ಗಡೆ ಚರ್ಮನು ಸ್ವಲ್ಪ ಹಿಂದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎರಡು, ನೀವು ಈಗ ಒಂದು ಒಂದ್ ಹೆಜ್ಜೆ ಆಗ್ಲೇ ಮುಂದಕ್ಕೆ ಹೋಗಿದ್ದೀರಿ. ನೀವು ಶುಚಿತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಶುಚಿತ್ವ ಕಾಪಾಡ್ತಿರೋದು ತುಂಬಾ ಸಂತೋಷಕರವಾದ ವಿಚಾರ. ಇದನ್ನ ಎಲ್ಲರೂ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಎರಡನೇದು ಅಂದ್ರೆ ನಿಮ್ಗೆ ನಿಮ್ಮ ವೈದ್ಯರು ನೋಡ್ಬಿಟ್ಟು ಅದು ಕ್ಯಾಂಡಿಡಿಯಾಸಿಸ್ ಅಂದ್ರೆ ಬೂಸ್ಟ್ ಇನ್ಫೆಕ್ಷನ್ ಈಸ್ಟ್ ಅಂತ ಹೇಳಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಈಸ್ಟ್ ಇನ್ಫೆಕ್ಷನ್ ಬರೀ ಲಿಂಗಮಣಿ ಮೇಲಿರೋದಿಲ್ಲ, ನಿಮ್ಮ ಶ್ರೀಮತಿಯವರಲ್ಲೂ ಇರ್ತದೆ. ಅವ್ರಿಗೂ ಏಕಕಾಲಕ್ಕೆ ಚಿಕಿತ್ಸೆ ಕೊಡಬೇಕು. ಅಲ್ಲದ್ರೆ ಮತ್ತೆ ನೀವು ಸಂಭೋಗ ಮಾಡ್ತೀರಿ, ಅಲ್ಲಿಂದ ಇಲ್ಲಿ ಗಂಟ್ತಾ ಇರ್ತದೆ, ಇಲ್ಲಿಂದ ಅಲ್ಲಿ ಗಂಟ್ತಾ ಇರ್ತದೆ. ಒಂಥರ ಪಿಂಗ್ ಪಾಂಗ್ ಬಾಲ್ ತರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತದೆ. ಅದರಿಂದ ನಿಮ್ಮ ಶ್ರೀಮತಿಯವ್ರಿಗೂ ಒಟ್ಟಿಗೆನೆ ಇಬ್ಬರೂ ಚಿಕಿತ್ಸೆ ತೆಗೆದುಕೊಳ್ಳಿ. ಮತ್ತು ಮೂರನೇದು ಅಂದ್ರೆ ಒಳ ಉಡುಪುಗಳು, ನೀವು ಮತ್ತು ನಿಮ್ಮ ಶ್ರೀಮತಿಯವರು, ಮತ್ತು ನೀವು ಯಾವ್ಯಾವ ಟವಲ್ಸು ಅಥವಾ ಯಾವ್ಯಾವ ಬಟ್ಟೆಗಳನ್ನ ಶೇರ್ ಮಾಡ್ಕೊಳ್ತೀರಿ ನಿಮ್ಮ ಮನೆಯವರೆಲ್ಲ, ಅವುಗಳನ್ನೆಲ್ಲವನ್ನು ಬಿಸಿನೀರಿನಲ್ಲಿ ಹಾಕಿ ಹುಬ್ಬೆಗೆ ಹಾಕಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ ಒಗಿಬೇಕಾದ್ರೆ ಅದು ಬಾಯಿಲ್ಲಾದ್ರೆ ಈ ಕ್ಯಾಂಡಿಡಿಯಾಸಿಸ್ ಎಲ್ಲ ಸತ್ತೋಗ್ತದೆ. ಕ್ಯಾಂಡಿಡ್ ಇದು ಈಸ್ಟ್ ಇನ್ಫೆಕ್ಷನ್, ಈಸ್ಟ್ ಇನ್ಫೆಕ್ಷನ್ ರೀ ಬ್ರೆಡ್ಡಿಗೆ ಬರ್ತದಲ್ಲ ಎರಡು ಮೂರು ದಿನ ಇಟ್ಟು, ಅದೇ ಫಂಗಸ್ ಬೂಸ್ಟ್ ಅಂತ, ಫಂಗಸ್ ಬೂಸ್ಟ್ ಫಂಗಸ್ಸೇ ಅದು. ಅದು ಎಲ್ಲೆಲ್ಲಿ ತ್ಯಾವ ಇರ್ತದೆ, ಎಲ್ಲೆಲ್ಲಿ ಕತ್ಲು ಇರ್ತದೆ ಅಲ್ಲಿ ಜಾಸ್ತಿ ಬರ್ತದೆ. ಇವ್ರಿಗೆ ಲಿಂಗಮಣಿ ಕವರ್ ಆಗ್ಬಿಟ್ಟಿದೆ ಮುಂದೋಗ್ಲು, ಅದು ಹಿಂದಕ್ಕೆ ಬಂದು ಕ್ಲೀನಾಗಿ ಪೂರ್ತಿ ತೆಗಿಯೋಕ್ಕಾಗಲ್ಲ. ಇವ್ರು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಒಳಗಡೆ ಒಂಚೂರು ಸಿಕ್ಕಾಕ್ಕೊಂಡಿರ್ತದೆ. ಆದ್ದರಿಂದ ಲಿಂಗಮಣಿ ಮುಂದೋಗ್ಲೇನಿದೆ ಅದು ಪೂರ್ತಿ ಹಿಂದಕ್ಕೆ ಬರ್ದೇ ಇರೋದ್ರಿಂದ ಅದನ್ನು ನೀವು ಮುಂಜಿ ಆಪ್ರೇಷನ್ ಮಾಡಿಬಿಟ್ಟು ಸರ್ಕಮ್ಸಿಷನ್ ಮಾಡಿಸ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಅವಾಗ ಇದು ಬೂಸ್ಟ್ ಬರೋದಿಲ್ಲ, ಬೂಸ್ಟ್ ಬರೋದಿಲ್ಲ. ಈ ಸರ್ಕಮ್ಸಿಷನ್ ಆಗಿರೋರಲ್ಲಿ ಈ ಕಾಯಿಲೆಗಳು, ಈ ಹರ್ಪಿಸ್ ಆಗ್ಬೋದು, ಶಾಂಕರ್ ಆಗ್ಬೋದು, ಶಾಂಕ್ರೈಡ್ ಆಗ್ಬೋದು, ಎಚ್ ಐ ವಿ ಆಗ್ಬೋದು, ಈ ಬೂಸ್ಟ್ ಇನ್ಫೆಕ್ಷನ್ ಆಗ್ಬೋದು ತುಂಬ ಕಡಿಮೆ, ತುಂಬ ಕಡಿಮೆ ನಿಜ. ಒಂದು ಅಂಕಿಅಂಶ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಎಚ್ ಐ ವಿ ಭಾರತದಲ್ಲಿ 2% ಇದ್ರೆ ಪಾಕಿಸ್ತಾನದಲ್ಲಿ ಬರೀ 0.1%, ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಬರೀ 0.2%. ಹಂಗಂದ ತಕ್ಷಣ ಅವ್ರು ಬಹಳ ಮುಂದುವರೆದು ಬಿಟ್ಟಿದ್ದಾರೆ, ಅವ್ರಿಗೇನು ಲೈಂಗಿಕ ರೋಗಗಳೇ ಇಲ್ಲ ಅಂತಲ್ಲ, ಈ ಕಾಯಿಲೆಗಳು ಹೌದು. ಅದರಿಂದ ಈ ಮುಂಜಿ ಆಪರೇಷನ್ ಮಾಡಿಸ್ಕೊಂಬಿಡಿ, ಅವಾಗ ಈಸ್ಟ್ ಇನ್ಫೆಕ್ಷನ್ ಪೂರ್ತಿ ವಾಸಿ ಆಗುತ್ತೆ. ಜೊತೆಗೆ ನಿಮ್ಮ ಶುಗರ್ ಏನಾದರೂ ಆಯ್ತಾ ಚೆಕ್ ಮಾಡಿಸ್ಕೊಳ್ಳಿ, ಶುಗರ್ ಇರಲ್ಲೂ ಇದು ವಾಸಿ ಆಗೋದಿಲ್ಲ. ಶುಚಿತ್ವ ಕಾಪಾಡಿ, ಕ್ಲೀನಾಗಿ ಇಟ್ಕೊಳ್ಳಿ, ಜೊತೆಗೆ ಒಳ ಉಡುಪುಗಳನ್ನ ಚೆನ್ನಾಗಿ ಬಿಸಿನಲ್ಲಿ ಒಗಿರಿ, ಮತ್ತು ಇಸ್ತ್ರಿ ಮಾಡಿಬಿಡಿ. ಐರನಿಂಗಲ್ಲಿ ಏನಾಗುತ್ತೆ, ಐರನ್ ಬಾಕ್ಸ್ ಇದರಲ್ಲಿ ಬುಡದಲ್ಲಿ 600 ಡಿಗ್ರಿ ಟೆಂಪ್ರೇಚರ್ ಇರ್ತದೆ, ಎಂಥ ಬ್ಯಾಕ್ಟೀರಿಯಾ ಇದ್ರೂ ಸುಟ್ ಬರ್ನ್ ಆಗೋಗುತ್ತೆ. ಅದರಿಂದ ನೀವು ಒಳ ಉಡುಪುಗಳನ್ನು ಐರನ್ ಮಾಡೋದು ಮೋರ್ ಇಂಪಾರ್ಟೆಂಟ್ ದೆನ್ ಮನವ ತೊಳೆಯರಮ್ಮ ಅಂತಾರಲ್ಲ ಅದೇ ತರ ಇದನ್ನ.